ನಮ್ಮೆಲ್ಲರ ಸೇವೆಯ ಪ್ರತೀಕವಾಗಿ ಭಗವಂತನಿಗೆ ಸ್ವರ್ಣ ಛತ್ರದ ಸಮರ್ಪಣೆಯಾಗಿದೆ. ಪೂಜ್ಯ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ರಜತ ಛತ್ರವನ್ನು ಸಮರ್ಪಣೆ ಮಾಡಿದ್ದಾರೆ. ಪರಮ ಪೂಜ್ಯ ದಿನೇಶ್ ಗುರೂಜಿ ಅವರು ರಜತ ಛತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಾವಧಾನವಾಗಿ ನಾವೆಲ್ಲರೂ ಭಗವಂತನಿಗೆ ಛತ್ರ ಸಮರ್ಪಣೆಯನ್ನು ಮಾಡೋಣ. ಇಲ್ಲಿ ನಮ್ಮ ಕಾರ್ಯಕರ್ತರು ಕೊಡುವಂತಹ ಸೂಚನೆಗಳು ನಿಮ್ಮ ಗಮನಕ್ಕೆ ಬರುವಷ್ಟು ನೀವು ಶಾಂತರಾಗಿದ್ರೆ ಗೋಪಾಲಕೃಷ್ಣನ ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬಹುದು. ನಾರಾಯಣೋರ್ ವಿಷ್ಣುರ್ ವಾಸುದೇವೋ ವಿರಕ್ಷತೋ. ದಯಮಾಡಿ ಗದೇಶಾಂಗೇ ಶಂಕೇ ಚಕ್ರಿ ಕಾರ್ಯಕರ್ತರ ಸೂಚನೆಯನ್ನು ಕೇಳುವಷ್ಟು ತಾಳ್ಮ ನಮಗಿರಲಿ ಅಂತ ಪ್ರಾರ್ಥನೆ. ವನಮಾಲೆ ಗದೇಶಾಂಗೇ ಶಂಕೇ ಚಕ್ರಿ ಜನಂದಕೇ ಶ್ರೀಮನ್ ಮಂಗಳ ಭಾಸ್ಕರ್ ಅವರು ರಜತ ಛತ್ರವನ್ನ ಸಮರ್ಪಣೆ ಮಾಡಿದ್ದಾರೆ. ಹಾಗೆ ಜಿ ಎಂ ಹೆಗಡೆ ಅವರು ರಜತ ಛತ್ರ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹರೇ ರಾಮ. ಸಮರ್ಪಣೆ ಮಾಡಿದವರ ಗಮನ ಪ್ರಸಾದದ ಇದೆ. ಗೊಂದಲ ಆದ್ರೆ ಪ್ರಸಾದ ಸಿಗಲಿಲ್ಲ ಅಂತ ಆದ್ರೆ ದೇವರು ಜವಾಬ್ದಾರರಾಗ್ತೇವೆ. ಬೇಡಿ ಕೇಳಿ, ಪಕ್ಕದಲ್ಲಿ ಭಕ್ತನನ್ನು ಪ್ರಾರ್ಥಿಸ್ತಾ ನೀವು ಛತ್ರಪಣೆ ಮಾಡಬೇಕು. ಅರ್ಚಕರು ಭಗವಂತನ ಅಲಂಕಾರ ಮಾಡ್ತಾರೆ. ನಿಮ್ಮ ಕೈಯಲ್ಲಿರುವಂತಹ ತಟ್ಟೆಯನ್ನು ಹಿಡ್ಕೊಂಡು ಭಗವಂತನಿಗೆ ಪ್ರದಕ್ಷಿಣವಾಗಿ ಭಗವಂತನ ಪ್ರದಕ್ಷಿಣೆ ಬನ್ನಿ. ದೇವಾಲಯದ ಉತ್ತರ ಭಾಗದಲ್ಲಿ ಗಂಧ ಮತ್ತು ತುಳಸಿಯ ಪ್ರಸಾದ ಹಾಕ್ತಾರೆ. ಛತ್ರವನ್ನು ಭಗವಂತನ ಎದುರಿನಲ್ಲಿ ಸಮರ್ಪಿಸಿ ಆ ನಂತರ ತನಗೆ ಪ್ರದಕ್ಷಿಣೆಯನ್ನು ಬರ್ತದಲ್ಲಿ ನಿಮಗೆ ಪ್ರಸಾದ ಆ ಪ್ರಸಾದವನ್ನು ಮತ್ತು ಹರಿವಾಗಿ ಇಟ್ಕೊಳ್ಳಿ. ಸಂದರ್ಭದಲ್ಲಿ ಪರಮ ಸ್ಥಾನದವರಿಂದ ಪ್ರಸಾದಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ಸ್ಥಾನದವರು ಮಾಡುವ ಚಂದವನ್ನು ನೋಡ್ತಾ ಇದ್ದಾರೆ. ದಯವಿಟ್ಟು ನಾವು ಸ್ವಲ್ಪ ಇನ್ನು ಛತ್ರ ಸಮರ್ಪಣೆಯ ಬಗ್ಗೆ ಗಮನ. ನಿಮ್ಮ ಛತ್ರವನ್ನು ಭಗವಂತನ ಬನ್ನಿ ಸಾಲಾಗಿ ಮುಂಭಾಗದಲ್ಲಿ ಛತ್ರವನ್ನು ಆ ಛತ್ರದ ಹರಿವಾಣವನ್ನು ನಿಮ್ಮ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಬನ್ನಿ. ಬರ್ತಾ ಇರುವಾಗ ಉತ್ತರ ಭಾಗದಲ್ಲಿ ಗಂಧ ಮತ್ತು ತುಳಸಿಯ ಪ್ರಸಾದವನ್ನು ಆ ಹರಿವಾಣಕ್ಕೆ ಹಿಡ್ಕೊಳ್ಳಿ. ಪೂಜ್ಯ ಶ್ರೀ ಆ ಪ್ರಸಾದಕ್ಕೆ ಇದು ಅಂತಹ ಸೂಚನೆ. ಈ ದೇವಾಲಯ ನಿಂತುಕೊಳ್ಳಬೇಕು. ಸರ್ವರು ಗಾತುಯಜ್ಞಾಯ ಗಾತುಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರಂ ಮಾನುಷೇಭ್ಯಃ ಊರ್ಧ್ವಂ ಜಗತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಿಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ. ಸಂಯಮೇಂದ್ರಮೂರ್ಧಾರೂಢ ಗರುಡಾರೂಢ ಪಾವನೈಕ ಪರಮಾರೂಢ ರಾಜಯೋಗ ಸಮಾರೂಢ ಗುರುಗೋಕರ್ಣ ಮಂಡಲಾಧೀಶ್ವರೋ ಭೂಪರ ಗುರುರಾಜಭಟ್ಟಭದ್ರ ವಿಖ್ಯಾತ ವ್ಯಾಖ್ಯಾನ ಸಿಂಹಾಸನಾರೂಢ ಶ್ರೀಮದ್ ರಾಜಾದಿ ರಾಜ ಶ್ರೀಮಚ್ಛರಾವತೇ ತೇರವಾಸ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀಂದ್ರ ಪ್ರಭಾ ಭೂಪರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ. ಗೋಮಾತರಂ ಗೋಮಾತರಂ.
ಈಗ ಧ್ವಜಾರೋಹಣ. ಧ್ವಜಾರೋಹಣಕ್ಕಾಗಿ ಮಹಾಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಆರ್ ಎಸ್ ಹೆಗಡೆ ಹರಿಗೆಯವರು, ಮಹಾನಂದಿ ಗೋಲೋಕದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಮಾತೃತ್ವಂನ ಅಧ್ಯಕ್ಷ ಆಗಿರ್ತಕ್ಕಂತಹ ಈಶ್ವರಿ ಬೇರ್ಕಡುವೆ ಇವರು ಸಹ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ ದಿನೇಶ್ ಗುರೂಜಿಯವರು ಸಹ ನಮ್ಮಲ್ಲಿದ್ದಾರೆ, ಈಗ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮ ವರ್ಚಸೇ ಜಾಯತಾಮಾಸ್ಮಿನ ರಾಷ್ಟ್ರೇ ರಾಜನ್ಯ ಶೂರೋ ಮಹಾರಥೋ ಜಾಯತ ದೋಗ್ರೀಧೇನುರ್ವೋಡಾ ನಡ್ವಾ ನಾಶು ಸಪ್ತೆ ಪುರಂಧರ್ಯೋಷಾ ಜಿಷ್ಣೋ ರಥೇಷ್ಟ ಸಭೆಯೋ ಯುವಾಸ್ಯ ಯಜಮಾನಸ್ಯ ವೀರೋ ಜಾಯತಾನ್ ನಿಕಾಮೇನ ಕಾಮೇನ ಪರ್ಜನ್ಯೋ ವರ್ಣತು ಫಲಿನ್ಯೋ ನ ಓಷಧಯ ಪಚ್ಯಂತಾ ಯೋಗಕ್ಷೇಮೋ ನಃ ಕಲ್ಪತಾ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತಚ್ಛಯ್ಯಾರಾವೃಣೀಮಹೇ ಗಾತಯ್ಯಜ್ಞಾಯ ಗಾತಯ್ಯಜ್ಞಪತಯೇ ದೈವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಿಂಜತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೇ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರು ಯಜ್ಞಿತ್ಕೊಳ್ಬೇಕು. ಶ್ರೀಮದ್ ರಾಜಾದಿರಾಜ ಪೂಜಿತ ವೈಭವ ಶಾಸ್ತ್ರಾದಿ ಸರ್ವವಿದ್ಯಾವಿಶಾನದ ದಿವ್ಯಾನುಷ್ಠಾನ ಬಲ ಸಿದ್ಧ ವಿದ್ಯಾಬುದ್ಧಿ ಧರ್ಮ ವಿಕಾಸ ಕಾರ್ಯಕಾರಣ ನಿರತ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀಂದ್ರ ಪ್ರಭೋ ಭೂಪರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೇ ಜನಸ್ಯ ಯಜಾಂಗಲಿಕಾಯಮಾನೇ ಸಂಹಾರ ಹಾಲಾಹಲ ಮೋಹ ಶಾಂತಿ. ಸರ್ವರು ನಮಸ್ಕಾರ ಮಾಡಬೇಕು. ಸರ್ವರು ಆಸೀನರಾಗಬೇಕು. ಸತ್ಯ ಗುರುಭ್ಯೋ ನಮಃ. ಗೋವರ್ಧನ ಗಿರಿಧಾರಿ ಶ್ರೀಕೃಷ್ಣನನ್ನು ನೆನೆದು ನಮಸ್ಕರಿಸಿ ಈ ಒಂದು ವಿಶೇಷ ಕಾರ್ಯಕ್ರಮದ ಧರ್ಮಸಭೆಗೆ ನಾವು ಅಣಿಯಾಗ್ತಾ ಇದ್ದೇವೆ.
ಸಭಾಪೂಜೆಯನ್ನು ಸುಬ್ಬಣ್ಣ ಬರುವೆ ಅವರು ನೆರವೇರಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಅಜ್ಞಾನದ ಕುರುಡಾಗಿ ನಮಗೆ ತಾಯಿ ಅದು ನಮ್ಮನ್ನೆಲ್ಲ ಸುವಂತಹ ಶ್ರೀಕೃಷ್ಣ ಎನ್ನುವ ನಮಗೆ ತಿಳಿಸಿ ನಮ್ಮ ಪರಮ ಪೂಜ್ಯ ಶಂಕರಾಚಾರ್ಯ ಶ್ರೀ ಭಾರತಿ ಶ್ರೀಗಳವರ ಎಲ್ಲರ ಪರವಾಗಿ ಈ ಮಹಾಪೂಜೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಒಂದು ನೇತೃತ್ವವನ್ನು ವಹಿಸಿ ಇವತ್ತು ವೇದಿಕೆಯಲ್ಲಿರ್ತಕ್ಕಂತಹ ಪಾರ್ಥಸಾರಥಿ ಅವರಿಗೂ ಪೂಜೆ ಸಮರ್ಪಿತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರಿ ಶ್ರೀ ಸಂಸ್ಥಾನ ಪಟ್ಟಣಗೆರೆ ದಿನೇಶ್ ಗುರೂಜಿ ಸಭಾಪೂಜೆ ಆಗ್ತಾ ಇದೆ. ಹಾಗೆ ಜಿ ಎಂ ಹೆಗಡೆ ಅವರಿಗೂ ಸಭಾಪೂಜೆ ಸಮರ್ಪಿತ ಸಭಾಪೂಜೆಯನ್ನ ಹಾಗೆ ರಾಘವೇಂದ್ರ ಅವರಿಗೂ ಕೂಡ ಸಭಾಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೂರದಿಂದ ಬರುತ್ತಿರತಕ್ಕಂತಹ ಜಶೋದ ಬೆನ್ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸಭಾಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಕೃಷ್ಣರಾಜ್ ಅರಸ್ ಅವರಿಗೆ ಸಭಾಪೂಜೆ ಸಮರ್ಪಿತವಾಗ್ತಾ ಇದೆ. ಎನ್ ಎಚ್ ಇಲ್ಲೂರ್ ಜಿ ವಿ ಹೆಗಡೆ ಅವರಿಗೂ ಕೂಡ ಸಭಾಪೂಜೆಯನ್ನು ಸಮರ್ಪಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತಮ್ಮ ಭಕ್ತಿಯನ್ನು ಮೆರೆಯುವುದಕ್ಕೆ ಆಗಮಿಸಿದಂತಹ ಸಮಸ್ತ ಭಕ್ತರೊಂದಕ್ಕೆ ಸಭಾಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸಭಾಪೂಜೆಯನ್ನು ಸಲ್ಲಿಸ್ತಾ ಸರ್ವರಿಗೂ ಸಭಾಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕುರಿತು ಪ್ರಸ್ತಾವನೆಯ ನುಡಿಗಳನ್ನು ಆಡಬೇಕು ಅಂತೇಳಿ ಸೀತಾರಾಮ್ ಪ್ರಸಾದ್ ಮಹಾನಂದಿ ಗೋಲೋಕದ ಅಧ್ಯಕ್ಷರು ಅವರಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಮಚಂದ್ರಾಪುರ ಮಠ ಈ ಪುಣ್ಯಭೂಮಿಯ ನೆಲೆಯಾಗಿ ಈ ದೇಶವನ್ನು ಈ ಜಗತ್ತನ್ನು ರಕ್ಷಣೆ ಈ ಕಡೆ ಇರತಕ್ಕಂತಹ ಆಗಿರ್ತಕ್ಕಂತಹ ಶ್ರೀರಾಮನ ಪಕ್ಕದಲ್ಲಿ ಇರತಕ್ಕಂತಹ ಚಂದ್ರ ಹಾಗೂ ಈ ಗೋಲೋಕದ ಮಧ್ಯಮಾನ ಆಗಿರುವಂತಹ ಗಿರಿಧಾರಿಯ ಪುಣ್ಯಕ್ಷೇತ್ರ ಈ ಮೂರು ಕ್ಷೇತ್ರಗಳಲ್ಲಿ ನಮ್ಮೆಲ್ಲರ ಪ್ರಣಾಮಗಳನ್ನು ಪೂರಕವಾಗಿ ಸಲ್ಲಿಸುತ್ತಾ ಜಗದ್ಗುರು ಶಂಕರಾಚಾರ್ಯ ಪರಂಪರೆಯ ಆದಿ ಪೀಠ ಶ್ರೀ ರಾಮಚಂದ್ರಾಪುರ ಮಠ ಗೋಕರ್ಣದಲ್ಲಿ ಪ್ರಾರಂಭವಾಗಿ 1300 ವರ್ಷಗಳಿಂದ ಅವಿಚ್ಛಿನ್ನ ಒಂದು ಪರಂಪರೆಯನ್ನು ಹೊಂದಿ ಇವತ್ತಿಗೆ 36ನೇ ಪೀಠಾಧಿಪತಿಗಳಾಗಿ ನಮ್ಮೆಲ್ಲರ ಮುಂದೆ ವಿರಾಜಮಾನರಾಗಿರುವ ಸಂಕಲ್ಪಿತ ಕಾರ್ಯಸಿದ್ಧಿ ಪ್ರವೀಣರೆಂದೇ ಸುಪ್ರಸಿದ್ಧರಾಗಿರುವ ನಮ್ಮೆಲ್ಲರ ಹೃದಯಾಂತರಾಳದ ಆ ಭಕ್ತಿ ಶ್ರದ್ಧೆಯ ಒಂದು ಆಶಾ ಕೇಂದ್ರವಾಗಿರ್ತಕ್ಕಂತಹ ಪರಮಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ 2ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮ ಮುಂದೆ ಅರ್ಪಿಸಲಿಕ್ಕೆ ನಾನು ಬಂದಿದ್ದೇನೆ. ಸುಮಾರು 400 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಗೋವರ್ಧನ ಗಿರಿಧಾರಿ ಇಲ್ಲಿಗೆ ಬಹುಶಃ ಉತ್ತರ ಭಾರತದಿಂದ ಬಂದು ನೆಲೆಯಾಗಿದ್ದಾನೆ ಅಂತ ಇಲ್ಲಿನ ಇತಿಹಾಸ ತಿಳಿದವರು ಹೇಳ್ತಾರೆ.
ಅದು ನಮ್ಮ ಮಠದ ಆ ಭಾಗದಲ್ಲಿ ನೆಲೆಯಾಗಿದ್ದರು ಒಂದು ಒಂದು ದೇವಸ್ಥಾನದಲ್ಲಿ ಇತ್ತು. ಕಾಲಾಂತರದಲ್ಲಿ ಅನೇಕ ಮಳೆಗಾಳಿ ಬಿರುಗಾಳಿ ಬಂದ ಕಾಲದಲ್ಲಿ ಮಠದ ಒಳಗಡೆ ಒಂದು ಗುಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿ ನಿತ್ಯ ಪೂಜೆ ನಡೀತಾ ಇತ್ತು. ಆದರೆ ಕಾಲಾಂತರದಲ್ಲಿ ಆ ವಿಗ್ರಹಕ್ಕೆ ಬಂದ ವಿಶೇಷವಾದ ಶಕ್ತಿಯ ಕಾರಣಕ್ಕಾಗಿ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ಪರಮಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ನಮಗೆ ಕೊಟ್ಟಂತಹ ಆದೇಶ, ಸೂಚನೆ, ಆಶೀರ್ವಾದದ ಮೂಲಕ ಇಂದು ನಮ್ಮೆಲ್ಲರ ಮಧ್ಯೆ ಈ ಗೋಶಾಲೆಯ ಈ ಮಹಾನಂದಿ ಗೋಲೋಕದ ಮಧ್ಯೆ ನಿರ್ಮಾಣವಾಗಿರ್ತಕ್ಕಂತಹ ಸುಂದರವಾದ ಒಂದು ವಾಸ್ತುಶಿಲ್ಪದ ಒಳಗೊಂಡಂತಹ ಈ ದೇವಾಲಯದ ಒಳಗಡೆ ಆತ ಬಂದು ನೆಲೆಗೊಂಡು ನಮ್ಮನ್ನೆಲ್ಲ ರಕ್ಷಿಸ್ತಾ ಇದ್ದಾನೆ. ರಕ್ಷಣೆ ಅಂದರೆ ಗೋವರ್ಧನ ಗಿರಿದಾರಿ ಅನ್ನುವ ಮಟ್ಟಕ್ಕೆ. ಈ ದೇಶದಲ್ಲಿ ಇವತ್ತು ಯಾವುದೇ ಒಂದು ಆಪತ್ತು ಬಂದರೂ ಬಹುತೇಕ ಅಂತಹ ಎಲ್ಲ ಒಂದು ಕಷ್ಟಗಳಿಗೆ ಒಂದು ಒಂದು ಏನು ದುರಿತಗಳಿಗೆ ನಾವು ಮೊರೆ ಹೋಗಲು ನಮಗೆ ಪ್ರಪ್ರಥಮವಾಗಿ ನೆನಪಾಗುವಂತಹ ಕ್ಷೇತ್ರ ಅಂದರೆ ಶ್ರೀ ಗೋವರ್ಧನ ಗಿರಿಧಾರಿ ಕ್ಷೇತ್ರ, ಶ್ರೀ ರಾಮಚಂದ್ರಾಪುರ ಮಠ. ಈ ಹಿಂದೆ 2-3 ಬಾರಿ ಚಂಡಮಾರುತಗಳ ಸಂದರ್ಭದಲ್ಲಿ ಪರಮಪೂಜ್ಯ ಗುರುಗಳು ಕೊಟ್ಟ ಸೂಚನೆಯಂತೆ ಇಲ್ಲಿ ಮಾಡಿದ ಪ್ರಾರ್ಥನೆಗೆ ತಕ್ಷಣಕ್ಕೆ ಅಂತಹ ಚಂಡಮಾರುತ ಮಳೆ ಗಾಳಿ ಕಮ್ಮಿಯಾಗಿ ನಮಗೆ ರಕ್ಷಣೆ ಸಿಕ್ಕಿದ್ದಲ್ಲದೆ ಕಳೆದ ಬಾರಿಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಸಮರ್ಪಣೆ ನಡೆಯಿತು. ಆ ಸಂದರ್ಭದಲ್ಲಿ ಪರಮಪೂಜ್ಯ ಗುರುಗಳು ನಮಗೆ ಕೊಟ್ಟ ಒಂದು ಸೂಚನೆಯಂತೆ ನಾವು ಅತಿ ಶೀಘ್ರದಲ್ಲಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಬೇಕು ಹೇಳಿ ಕೇಳಿ ಈ ಕ್ಷೇತ್ರ ರಾಮಚಂದ್ರಾಪುರ ಮಠ ನಮ್ಮ ಆರಾಧ್ಯ ದೈವವಾದಂತಹ ಶ್ರೀರಾಮಚಂದ್ರ ದೇವರಿಗೆ ಅಯೋಧ್ಯೆಯಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಶ್ರೀಕೃಷ್ಣನ ಮುಂದೆ ನಾವು ಗುರುಗಳನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ವಿ. ತಮ್ಮೆಲ್ಲರ ಮುಂದೆ ಅದಕ್ಕೆ ಸಿಕ್ಕಂತಹ ಆಶೀರ್ವಾದ ಅದು ಹೊಳೆಯುವ ನಕ್ಷತ್ರದ ಥರದಲ್ಲಿ ನಮ್ಮ ಕಣ್ಣ ಮುಂದಿದೆ. ಬಂಧುಗಳೇ, ಸುಪ್ರೀಂ ಕೋರ್ಟಿನಿಂದಲೇ ಆ ಮಂದಿರ ನಿರ್ಮಾಣಕ್ಕೆ ಬೇಕಾದಂಥ ಎಲ್ಲ ಅಗತ್ಯದ ಪರ್ಮಿಷನ್ ಸಿಕ್ಕಿ ಈಗ ಇನ್ನು ಕೆಲವೇ ಒಂದು ವರ್ಷದ ಒಳಗಡೆ ಭವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಲಿಕ್ಕೆ ಇರುವ ಈ ಸಂದರ್ಭದಲ್ಲಿ ನಾವು ಕೃಷ್ಣನನ್ನು ಅದೆಷ್ಟು ಸ್ಮರಿಸಿಕೊಂಡ್ರು, ನಾವು ಮಾಡಿದ ಒಂದು ಭಕ್ತಿಯ ಪ್ರಾರ್ಥನೆಗೆ ವಿದಿನ್ ಒನ್ ಇಯರ್ ಒಂದೇ ವರ್ಷದ ಒಳಗಡೆ ಆ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಅಂದರೆ ನಾವು ಎಷ್ಟು ನೆನೆಸಿಕೊಂಡ್ರು ಸಾಲದು. ಅದೇ ಸಂದರ್ಭದಲ್ಲಿ ಇಲ್ಲಿನ ಭಕ್ತರು ಅನೇಕರು ಇಲ್ಲಿಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಅಭಿಮಾನಿಗಳ ಅನೇಕರು ಆ ರಾಮ ಮಂದಿರ ನಿರ್ಮಾಣ ಆಗಬೇಕಂದ್ರೆ ಮೋದಿಯವರು ಮತ್ತೆ ಗೆದ್ದು ಬರಬೇಕು ಅಂತ ಅವರದೇ ಆದ ರೀತಿಯಲ್ಲಿ ಅವರು ರಾಮನಿಗೆ ಕೃಷ್ಣನಿಗೆ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಗೋವರ್ಧನ ಗಿರಿಧಾರಿಯ ಮುಂದೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗಿ ಬರಬೇಕು ಅನ್ನುವ ಪ್ರಾರ್ಥನೆಯನ್ನು ಅವರ ಅಭಿಮಾನಿಗಳು ಇಲ್ಲಿ ಕಳೆದ ವರ್ಷ ಮಾಡಿದರು. ಅದೂ ಬಹುಶಃ 250 ಸೀಟು ಸಿಗ್ಬೋದು ಅನ್ನೋ ಒಂದು ಸೂಚನೆ ಇತ್ತು. ಆದರೆ 303 ಸೀಟ್ನೊಂದಿಗೆ ಅವರು ಬಹುಮತದೊಂದಿಗೆ ಮತ್ತೆ ಪ್ರಧಾನಮಂತ್ರಿಗಳಾಗಿ ಬಂದಿದ್ದಾರೆ. ಅದನ್ನೆಲ್ಲವನ್ನು ನಾವು ಆ ಒಂದು ಭಕ್ತಿಯಿಂದ ಕೃಷ್ಣನ ಮುಂದೆ ಹೇಳಿಕೊಳ್ಳದೇ ಇದ್ದರೆ ನಾವು ಎಂಥ ಭಕ್ತರು ಅಲ್ವಾ. ಅದಕ್ಕಾಗಿ ಈ ಪ್ರಾಸ್ತಾವಿಕ ನುಡಿಗಳಲ್ಲಿ ಆ 2 ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇನ್ನೂ ಅನೇಕ ಇಂತಹ ಘಟನೆಗಳು ವಿಚಾರಗಳು ನಿಮ್ಮ ಮುಂದೆ ಹೇಳೋದಿದೆ. ಸಮಯದ ಅವಕಾಶ ಕಮ್ಮಿ ಇರೋದಕ್ಕೆ ನಾನು ಹೇಳ್ತಾ ಇಲ್ಲ. ಆದರೆ ಯೋಗ ಆ ಒಂದು ಹರಕೆಯ ಸಮರ್ಪಣೆಯ ಸಂದರ್ಭದಲ್ಲಿ ಇಂತಹ ಹರಕೆಗಳು ಭಾರತದ ಅನೇಕ ದೇವಸ್ಥಾನಗಳಲ್ಲಿ, ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ದೇಶದ ಉದ್ದಗಲಕ್ಕೂ ಎಲ್ಲ ದೇವಸ್ಥಾನಗಳಲ್ಲಿಯೂ ಇಂತಹ ಹರಕೆಗಳು ಮೋದಿಗಾಗಿ ಆಗಿತ್ತು. ಅಲ್ಲೆಲ್ಲ ಆ ಜನರು ತಮ್ಮ ತಮ್ಮದೇ ರೀತಿಯಲ್ಲಿ ಹರಕೆ ಹೊತ್ತು ಆ ಪ್ರಾರ್ಥನೆ ಮಾಡಿದ್ರು. ಅದೆಲ್ಲ ಹರಕೆಗಳ ಫಲವಾಗಿ ಇವತ್ತು ಅವರು ಪ್ರಧಾನಿಗಳು. ಆದರೂ ನಾವು ಮಾಡಿದ ಹರಕೆಯ ಸಮರ್ಪಣೆಯ ಸಂದರ್ಭಕ್ಕೆ ಮೋದಿಯವರ ಧರ್ಮಪತ್ನಿಯಾದ ಜಶೋದಾಬೆನ್ ಮೋದಿಯವರು ಇಲ್ಲಿಗೆ ಆಗಮಿಸುವ ಒಂದು ಸಂದರ್ಭ ನಾವಂತೂ ಅದಕ್ಕಾಗಿ ಏನೂ ಮಾಡಿಲ್ಲ. ಅವರಾಗಿ ಅವರು ಬಂದು ಇವತ್ತು ಆ ಹರಕೆಯ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಬಹುಶಃ ನಾವು ಮಾಡಿದ ಕೃಷ್ಣನಲ್ಲಿ ಮಾಡಿದ ಪ್ರಾರ್ಥನೆಗೆ ಅದೆಂತಹ ಒಂದು ಪ್ರಸಾದ ಆಶೀರ್ವಾದ ಆಗಿರ್ಬೋದು ಅನ್ನೋದನ್ನು ನಾವೆಲ್ಲ ಈ ಒಂದು ಘಟನೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ